ತುಂಬಾನೇ ಈಸಿಯಾಗಿ ಸುಲಭವಾಗಿ ನಾವು ಯಾವ ರೀತಿ ಬಜ್ಜಿ ಮನೆಯಲ್ಲೇ ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹೋಟೆಲ್ ಸ್ಟೈಲ್ನಲ್ಲಿ ಬಜ್ಜಿ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಆಲೂಗಡ್ಡೆ ಬಜ್ಜಿ ಯಾವ ರೀತಿ ಮಾಡಿದ್ದೀನಿ ಅಂತ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೀಸ್ಪೂನ್ ಆಗೋಷ್ಟು ಜೀರಿಗೆನ ಚೆನ್ನಾಗಿ ಈ ತರ ಕ್ರಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. 1 ಟೀಸ್ಪೂನ್ ಆಗೋಷ್ಟು ಅಜ್ವಾನನ್ನು ಸಹ ಕೈಯಲ್ಲಿ ಚೆನ್ನಾಗಿ ಕ್ರಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೀಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ನೋಡಿ ಹಾಕೊಳ್ಳಿ, ನಿಮಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕೋಬೇಕು. ಇಲ್ಲಿ ನಾನು 1 ಚಿಟಿಕೆ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕೊಳ್ತಾ ಇದ್ದೀನಿ. ಅಡಿಗೆ ಸೋಡಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ, ಕಾಯಿಸ್ಕೊಂಡಿರುವಂತ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿಕೊಂಡು ಹಿಟ್ಟನ್ನ ಕಲಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಲಸ್ಕೋಬೇಕಾಗುತ್ತೆ, ಈ ಕನ್ಸಿಸ್ಟೆನ್ಸಿ ಇರಬೇಕು, ಅವಾಗ ಬೋಂಡಾ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ನೀರಿಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಇಲ್ಲಿ ಒಂದು 6 ರಿಂದ 7 ಮೆಣಸಿನಕಾಯಿ ತಗೊಂಡಿದ್ದೀನಿ. ಅದನ್ನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕುವಿನ ಮಿಡಲ್ ಅಲ್ಲಿ, ಏಕೆಂದರೆ ನಾನು ಇಲ್ಲಿ ಉಪ್ಪು ಮತ್ತೆ ಜೀರಿಗೆನ ತುಂಬಿಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಜೀರಿಗೆ ಪುಡಿ ಮತ್ತೆ ಉಪ್ಪನ್ನ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಈ ಮೆಣಸಿನಕಾಯಿ ಒಳಗೆ ತುಂಬಿಕೊಳ್ತಾ ಇದ್ದೀನಿ. ಈ ರೀತಿ ತುಂಬಿಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಜ್ಜಿದು, ಮತ್ತೆ ಖಾರ ಅನ್ಸಲ್ಲ ನಮಗೆ ತುಂಬಾ. ಇವಾಗ ನೋಡಿ ತುಂಬಿ ಇಟ್ಕೊಂಡಿದ್ದೀನಿ, ಎಲ್ಲ ರೆಡಿ ಇದೆ. ನಾನು ಮಾಡಿ ಇಟ್ಕೊಂಡಿರುವಂತ ಹಿಟ್ಟನ್ನ ಈ ರೀತಿ ಅದ್ಕೊಂಡ್ಬಿಟ್ಟು ಎಣ್ಣೆ ಒಳಗೆ ಬಿಟ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಎಣ್ಣೆ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಮೆಣಸಿನಕಾಯಿಗೆ ಹಿಟ್ಟನ್ನ ಚೆನ್ನಾಗಿ ಅದ್ಕೊಂಡ್ಬಿಟ್ಟು ಈ ರೀತಿ ಎಳೆದು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮೆಣಸಿನಕಾಯಿ ಸ್ವಲ್ಪ ಕಾಣಬೇಕು, ಅವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯುತ್ತೆ, ಬೋಂಡಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ಇದನ್ನು 2-3 ನಿಮಿಷ ಮೀಡಿಯಂ ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಫಸ್ಟು ನಾವು ಹಾಕ್ಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಹಾಕ್ಕೋಬೇಕು, ಆಮೇಲೆ ಬೇಯಿಸ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ, ಇವಾಗ ಕರೆಕ್ಟಾಗಿ ಇದಾಗಿದೆ. ನಾನು ಎಣ್ಣೆಯಿಂದ ತಗೊಳ್ತಾ ಇದ್ದೀನಿ. ಇವಾಗ ಬಜ್ಜಿ ಇವಾಗ ರೆಡಿ ಆಗಿದೆ. ಇವಾಗ ಅದೇ ಇಟ್ಟಿಗೆನೆ ಸ್ವಲ್ಪ ನಾನು ಆಲೂಗಡ್ಡೆ ಬೋಂಡ ಮಾಡೋಣ ಅಂತ ಆಲೂಗಡ್ಡೆನ ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ತೆಳ್ಳು ಕಟ್ ಮಾಡ್ಕೋಬೇಕು, ಅವಾಗ ಆಲೂಗಡ್ಡೆ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಎರಡು ಕಡೆನೂ ಹಿಟ್ಟನ್ನು ಎದ್ಕೊಂಡು ಈ ಥರ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ಎಣ್ಣೆ ಒಳಗೆ ಬಿಟ್ಟ ನಂತರ 2-3 ನಿಮಿಷ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು, ಕಲರ್ ಚೇಂಜ್ ಆದಾಗ ಎಣ್ಣೆಯಿಂದ ತಕ್ಕೋಬೇಕಾಗುತ್ತೆ. ಬೋಂಡ ತುಂಬ ಚೆನ್ನಾಗಿ ಬರಬೇಕು, ಕೆಲವರು ಹೇಳ್ತಾರೆ ಬೋಂಡ ಮಾಡಿದಾಗ ಒಳ್ಳೆ ಕಡ್ಡಿ ಥರ ಬರುತ್ತೆ, ನಮಗೆ ಬೋಂಡ ತಿಂತಿದ್ದೀವಿ ಅನ್ನೋ ಫೀಲೇ ಬರಲ್ಲ ಅಂತ ಅನ್ಕೊತಾರೆ. ಹಿಟ್ಟು ಕಲಸೋದ್ರ ಮೇಲೆ ಅದು ನಿಮ್ಮ ಬೋಂಡ ಯಾವ ರೀತಿ ಬರುತ್ತೆ ಅಂತ ಡಿಸೈಡ್ ಆಗಿರುತ್ತೆ. ಸೊ ಹಿಟ್ಟನ್ನು ನಾವು ಚೆನ್ನಾಗಿ ಕಲಸ್ಕೋಬೇಕು, ಸ್ವಲ್ಪ ಗಟ್ಟಿಗೆ ಕಲಸ್ಕೊಂಡು ಹಾಕ್ಕೋಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ. ಸೊ ನೀವು ನೋಡ್ತಾ ಇರ್ಬೋದು ಮೆಣಸಿನಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ಎರಡು ರೆಡಿ ಆಗಿದೆ. ಎರಡೂ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳೋ ರೀತಿನೇ ನೀವು ಹಿಟ್ಟು ಕಲಸಿಬಿಟ್ಟು ಮಾಡಿದರೆ ಇದೇ ರೀತಿ ಬಜ್ಜಿನ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು, ಹೋಟೆಲ್ ರೀತಿನೇ ಮಾಡ್ಕೋಬೋದು. ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.